ಇದು ಇಡಿ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಗೆ ಈ ಸುಮಾರು 60 70 ವರ್ಷಗಳಲ್ಲಿ ಬರಲಾರದಂತಹ ಭೀಕರವಾದಂತಹ ಬರಗಾಲ ಬಂದಿದೆ। ಇವತ್ತು ಹಲವಾರು ಹಳ್ಳಿಗಳಲ್ಲಿ ಕುಡಿಲಿಕ್ಕೆ ನೀರಿನ ಸಮಸ್ಯೆ ಆಗಿದೆ। ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಅನ್ನು ಪೂರೈಕೆ ಮಾಡೋದಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ। ಕರ್ನಾಟಕಕ್ಕೆ ಭೀಕರ ಬರಗಾಲ ಬಂದಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸರ್ಕಾರ ಅನ್ನುವಂತದ್ದು ಒಂದು ಜೀವಂತ ಇದೆಯಾ ಅನ್ನುವಂತಹ ಪ್ರಶ್ನೆ ಎಲ್ಲರಿಗೂ ಮೂಡ್ತಾ ಇದೆ। ಈ ಸರ್ಕಾರ ಕುಂಭಕರ್ಣ ನಿದ್ದೆಯಲ್ಲಿ ಮುಳುಗಿ ಹೋಗಿದೆ। ಅಧಿಕಾರಿಗಳನ್ನು ವರ್ಗಾವಣೆ ಮಾಡೋದರಲ್ಲಿ ಈ ಸರ್ಕಾರ ಬ್ಯುಸಿಯಾಗಿದೆ। ವಿಶೇಷವಾಗಿ ಬೆಳಗಾವಿ ಜಿಲ್ಲೆ 2 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬನ್ನು ಬೆಳೆಯುವಂಥದ್ದು, 1 ಎಕರೆಗೆ 75-80 ಟನ್ ಬೆಳೆಯುವಂತಹ ಪ್ರದೇಶದಲ್ಲಿ ಇವತ್ತು 10-15 ಟನ್ ಬೆಳೆಯುವಂಥದ್ದು ಕಷ್ಟ ಆಗಿದೆ। ಉಳಿದಂತಹ ಕಬ್ಬನ್ನು ಉಳಿಸ್ಕೊಳ್ಳಿಕ್ಕೆ ಬೋರ್ವೆಲ್ ಮೂಲಕ ನೀರನ್ನು ಕೊಡಲಿಕ್ಕೆ ರೈತರು ಪ್ರಯತ್ನ ಮಾಡ್ತಾ ಇದ್ರೆ ವಿದ್ಯುತ್ ಪೂರೈಕೆ ಇಲ್ಲ। ದಿನಕ್ಕೆ 2 ಗಂಟೆ 3 ಗಂಟೆ ಮಾತ್ರ ವಿದ್ಯುತ್ತನ್ನು ಕೊಡ್ತಾ ಇದ್ದಾರೆ। ಎಲ್ಲ ಬೆಳೆಗಳು ಉಳಿದಿರುವಂಥವು ಸುಟ್ಟು ಹೋಗ್ತಾ ಇದ್ದಾವೆ। ಈ ಸಂದರ್ಭದಲ್ಲಿ ಸರ್ಕಾರ ಕೇಂದ್ರದ ಏನು ಬರ ಸರ್ವೇಕ್ಷಣೆ ಮಾಡಲಿಕ್ಕೆ ಸಮಿತಿ ಬಂದಿದೆ, ಎಲ್ಲ ಪ್ರದೇಶಕ್ಕೆ ಅದನ್ನು ಆ ಸಮಿತಿಯನ್ನು ಕರ್ಕೊಂಡು ಹೋಗಿ ಆ ಸಮೀಕ್ಷೆಯನ್ನು ವೈಜ್ಞಾನಿಕವಾಗಿ ಮಾಡಿಸೋದ್ರ ಬದಲು ಸರ್ಕಾರ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಬ್ಯುಸಿಯಾಗಿದೆ। ಹಾಗಾಗಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೋಬೇಕು। ಪ್ರತಿ ಹೆಕ್ಟೇರ್ಗೆ ಪರಿಹಾರವನ್ನು ರಾಜ್ಯ ಸರ್ಕಾರವು ತನ್ನ ಬೊಕ್ಕಸದಿಂದ ಅದನ್ನು ಕೊಟ್ಟು, ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ಕೇಂದ್ರದ ಪರಿಹಾರದ ಜೊತೆಗೆ ರಾಜ್ಯ ಸರ್ಕಾರದ ಹಣವನ್ನು ಜೋಡಿಸಿಕೊಡ್ತಿದ್ರು। ಆದರೆ ಈ ಸರ್ಕಾರ ಕೂಡಲೇ ಅದನ್ನು ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾನೆ। ಆದರೆ ಸರ್ಕಾರ ಒಂದು ಸಾರಿ ಗೃಹಲಕ್ಷ್ಮಿಯನ್ನು ಕೊಡ್ತು, 2ನೇ ತಿಂಗಳ ಗೃಹಲಕ್ಷ್ಮಿಯನ್ನೇ ಕೊಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ। ಆ ಹಣವನ್ನು ಹೊಂದಿಸ್ಲಿಕ್ಕೆ ಈಗ ಬಡತಾಡ್ತಾ ಇದ್ದಾರೆ। ನೀವು ಮಾತು ಕೊಟ್ಟಿದ್ದೀರಿ, ಕೂಡಲೇ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಸಂದಾಯ ಆಗಬೇಕು। DK ಶಿವಕುಮಾರ್ ಹೇಳಿದ್ದಾರೆ ಬಸ್ಗಳಿಗೆ ಫ್ರೀ ಟಿಕೆಟನ್ನು ಕೊಡ್ತಾ ಇರೋದರಿಂದ ಹಣ ಹೊಂದಿಸ್ಲಿಕ್ಕೆ ಆಗಲ್ಲ, ಯಾರು ಟಿಕೆಟನ್ನು ಖರೀದಿ ಮಾಡ್ತಾರೆ ಅದನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾರೆ। ಅಂದರೆ ಜನರ ತಲೆ ಮೇಲೆ ಟೋಪಿ ಹಾಕುವಂಥ ಕೆಲಸ ಅಲ್ವಾ ಇದು? ನೀವು ಜನತೆಗೆ ಚುನಾವಣಾ ಸಂದರ್ಭದಲ್ಲಿ ಏನು ಮಾತನ್ನು ಕೊಟ್ಟಿದ್ರಿ ಅದಕ್ಕೆ ಹೆಚ್ಚಿನ ಹೊರೆಯನ್ನು ಜನರ ತಲೆ ಮೇಲೆ ಹಾಕುವಂಥದ್ದಲ್ಲ। ಹಾಗಾಗಿ ಈ ಸರ್ಕಾರ ಒಂದು ಕಡೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಪ್ರತಿಯೊಬ್ಬರ ತಲೆ ಮೇಲೆ ಚಪ್ಪಡಿ ಎಳೆಯುವಂತಹ ಕೆಲಸ ಮಾಡಿದೆ। ಕಬ್ಬು ಬೆಳೆಗಾರರಿಗೆ SAP ದರವನ್ನು ಕೊಡಬೇಕು ಅಂತ, SAP ದರ ಅದು ಘೋಷಣೆ ಆಗತ್ತೆ, ಅಷ್ಟು ಕೊಡಲೇಬೇಕಾಗತ್ತೆ। ಆದರೆ ಈ ಸಾರಿ ಉತ್ಪಾದನೆ ಕಡಿಮೆ ಆಗತ್ತೆ। ಹಾಗಾಗಿ ಉತ್ಪಾದನೆ ಕಡಿಮೆ ಆಗೋದಕ್ಕೆ 1 ಎಕರೆಗೆ ಕನಿಷ್ಠ ಇವರು 25,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾನೆ। ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಶುಗರ್ ಫ್ಯಾಕ್ಟ್ರಿಗಳು ಇರುವಂತಹ ಜಿಲ್ಲೆ, ಸಕ್ಕರೆ ಉದ್ಯಮ, ಕಬ್ಬು ಬೆಳೆಗಾರರು ಅಷ್ಟೇ ಅಲ್ಲ, ಹೋಟೆಲ್ ಉದ್ಯಮ, ವಾಹನ ಚಟುವಟಿಕೆಗಳು, ಸಾಗಣೆದಾರರು, ಪೆಟ್ರೋಲ್ ಬಂಕ್ಗಳ ಚಟುವಟಿಕೆಗಳು, ಇವೆಲ್ಲವೂ ಕೂಡ ಪೂರಕವಾಗಿ ನಡೀತಿರ್ತವೆ। ಎಲ್ಲ ಉದ್ಯಮಗಳು ಈಗ ಬಿದ್ದು ಹೋಗಿದ್ದಾವೆ। ಹಾಗಾಗಿ ಸರ್ಕಾರ ನಿದ್ದೆಯಿಂದ ಏಳಬೇಕು, ಕೆಲಸಕ್ಕೆ ಹತ್ತಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ। ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಅನುದಾನ ಇಲ್ಲ ಅಂತೇಳಿ, ಈ ರಾಜು ಕಾಗೆ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ನಮಗೆ ಅನುದಾನನೇ ಬರ್ತದೆ, ಬೇರೆ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ। ಯೋಗ್ಯತೆ, ಸರ್ಕಾರವನ್ನು ನಡೆಸುವಂತಹ ಯೋಗ್ಯತೆ ನಿಮಗೆ ಇಲ್ಲ ಅಂದರೆ ಬಿಟ್ಟು ತೊಲಗಿ। ಕರ್ನಾಟಕ ರಾಜ್ಯದ ಜನತೆ ಮೋಸ ಮಾಡಿದ್ದೀರಿ, ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಮತವನ್ನು ಹಾಕಿದ್ದಾರೆ, ಅವರ ಮತವನ್ನು ಪಡ್ಕೊಂಡಿದ್ದೀರಿ। 5 ವರ್ಷದವರೆಗೆ ನೀವು ಏನು ಭಾಷೆಯನ್ನು ಕೊಟ್ಟು, ಏನು ವಾಗ್ದಾನವನ್ನು ಕೊಟ್ಟು ಮತವನ್ನು ಪಡ್ಕೊಂಡಿದ್ದೀರಿ ಭಾರತೀಯ ಜನತಾ ಪಕ್ಷ 5 ವರ್ಷದವರೆಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಸುಮ್ಮನೆ ಕೂರೋದಕ್ಕೆ ಬಿಡೋದಿಲ್ಲ। 5 ವರ್ಷದವರೆಗೆ ನೀವು ಏನು ವಾಗ್ದಾನ ಮಾಡಿದ್ದೀರಿ ಅವನ್ನೆಲ್ಲವನ್ನು ಪೂರೈಸಬೇಕು। ಏನು ಇವತ್ತಿನವರೆಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಲಿಕ್ಕೆ ನಿಮಗೆ ಯಾಕಾಗಿಲ್ಲ? ಕೂಡಲೇ ಅದನ್ನ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಸರ್ಕಾರಕ್ಕೆ ಕಟುವಾಗಿ ತಿವಿದು ಹೇಳ್ತೀನಿ.